ಬೆಂಗಳೂರಿನಲ್ಲಿ ಸಣ್ಣ ಮಳೆ ಆದರೂ ಸಾಕು ಬೆಂಗಳೂರಿಗರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ ಒಂದು ರೀತಿ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮರಣ ಸುರಂಗಗಳು ಅಂಡರ್ ಪಾಸ್ ಗಳು ಆದಂತಹ ದೃಶ್ಯಗಳು ಕೂಡ ಗಮನ ಸೆಳೆಯುತ್ತೆ ಯಮಮಾರ್ಗಗಳಾಗಿವೆ ಅಂಡರ್ ಪಾಸ್ ಗಳು ಅಂಡರ್ ಪಾಸ್ ನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ವಾಹನಗಳು ಓಡಾಟ ನಡೆಸೋದೇ ಡೇಂಜರ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲೆಕ್ಷನ್ ಮೂಡ್ ನಲ್ಲಿದ್ದ ಬಿಬಿಎಂಪಿ ಅಧಿಕಾರಿಗಳಿಗೆ ಈಗ ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಮೇಯ ಉದ್ಭವವಾಗಿದೆ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ ಅಂಡರ್ ಪಾಸ್ ಗಳು ಹಾಗಾಗಿ ಸಾವಿನ ಮಾರ್ಗಗಳಾಗಿ ಇವು ಮಾರ್ಪಡ್ತಾ ಇರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಬೆಂಗಳೂರಿನ ಅಂಡರ್ ಪಾಸ್ ಗಳ ಕುರಿತಾಗಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಇದೆ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಬಿಬಿಎಂಪಿ ಮಾಡಿದ್ಯಾ ಇಲ್ವಾ ಈ ರಿಯಾಲಿಟಿ ಚೆಕ್ ಅಲ್ಲಿ ನೋಡು ಅಂಡರ್ಪಾಸ್ ಗಳ ಕೊನೆಯ ಭಾಗದಲ್ಲಿ ಅಂದ್ರೆ ಬ್ರಿಡ್ಜ್ ಎಲ್ಲ ಎಂಡ್ ಆಗುತ್ತೆ ಅಲ್ಲಿ ಈ ರೀತಿ ಮೋರಿಗಳನ್ನು ಮಾಡಿರ್ತಾರೆ ಪ್ಯಾರಲಲ್ ಆಗಿ ಅಂದ್ರೆ ಅಡ್ಡಲಾಗಿ ಮೋರಿ ಮಾಡಿರ್ತಾರೆ ಬರುವಂತಹ ಮಳೆ ನೀರು ಈ ಮೋರಿಯಲ್ಲಿ ಹರಿದು ಹೋಗಬೇಕು ಅಂತ ಆದ್ರೆ ಸಾಧಾರಣ ಸಣ್ಣ ಮಳೆ ಬಂದಾಗಲೂ ಇದು ಕ್ಲೀನ್ ಮಾಡದೆ ಬಿಡೋದೆ ಕಾರಣ ಅಂತ ನೋಡ್ತಿದ್ದೀರಾ ಈ ಅಂಡರ್ಪಾಸ್ ಅಲ್ಲಿ ಇರುವಂತ ನೆನ್ನೆ ಯುವತಿ ಸಾವಿಗೆ ಕಾರಣ ಆದಂತಹ ಅಂಡರ್ಪಾಸ್ ಅಲ್ಲಿ ಯಾವ ರೀತಿ ಇಲ್ಲಿ ಮೋರಿಯಲ್ಲಿ ನೀರು ಹೋಗದಲೇ ಇರೋ ರೀತಿಯಲ್ಲಿ ಮಣ್ಣು ತುಂಬಿಕೊಂಡಿದೆ ಅಂತ ಇದಕ್ಕೆ ಕಾರಣ ಇನ್ನೊಂದು ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಎಷ್ಟು ಕೆಟ್ಟದ ಕೆಲಸ ಮಾಡ್ತಾರೆ ಅಂದ್ರೆ ನೆನ್ನೆ ಒಂದು ಘಟನೆ ಆಗಿದೆ ಮಳೆ ನೀರು ನಿಂತುಕೊಂಡು ಇದನ್ನ ಕ್ಲೀನ್ ಮಾಡಿದ್ದಾರೆ ಆದ್ರೆ ಅಲ್ಲಿ ಮಣ್ಣಿನ ಗುಡ್ಡೆಗಳನ್ನ ಹಾಗೆ ಬಿಟ್ಟಿರೋದು ನಿಮಗೆ ದೃಶ್ಯಗಳಲ್ಲಿ ನೋಡಬಹುದು ಈ ರೀತಿ ಮಣ್ಣು ಬಿಡ್ತಾರೆ ಈಗ ಸಾಧಾರಣವಾಗಿ ಒಂದು ಸಣ್ಣ ಮಳೆ ಬಂದ್ರೂ ಸಾಕು ನೀರೆಲ್ಲ ಹರ್ಕೊಂಡು ಈ ಮೋರಿ ಒಳಗಡೆ ಬರುತ್ತೆ ಆ ಮೋರಿ ನೀರಲ್ಲಿ ಜೊತೆಗೆ ಆ ಮಣ್ಣು ಕೂಡ ಈ ಮೋರಿಲಿ ಬ್ಲಾಕ್ ಆಗುತ್ತೆ ಇದೇ ಕಾರಣಕ್ಕೆ ಮೋರಿಗಳು ಇಲ್ಲಿ ಬ್ಲಾಕ್ ಆಗಿ ಜಾಸ್ತಿ ಜೋರಾಗಿ ಮಳೆ ಬಂದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಫ್ಲೋ ಆಗದೆ ಇಲ್ಲೇ ನಿಂತ್ಕೊಂಡು ಅನಾಹುತಗಳಾಗೋದಕ್ಕೆ ಕಾರಣ ಆಗುವಂಥದ್ದು ಈಗಾಗಲೇ ಬಿಬಿಎಂಪಿ ಕಮಿಷನರ್ ಹೇಳಿದ್ದಾರೆ ನಾವು ಸರ್ವೆ ಮಾಡ್ತೀವಿ ಅಪಾಯದಲ್ಲಿರುವಂತಹ ಅಂಡರ್ಪಾಸ್ಗಳನ್ನು ಮಳೆಗಾಲ ಮುಗಿಯೋವರೆಗೂ ಮುಚ್ಚೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಂದರೆ ನಾವು ಈ ಹಿಂದೆ ನಾವು ಮಲೆನಾಡು ಭಾಗದಲ್ಲಿ ನೋಡ್ತಿದ್ವಿ ಅತಿ ಹೆಚ್ಚು ಮಳೆ ಆದಾಗ ಸೇತುವೆಗಳು ಮುಳುಗೋಗುತ್ತೆ ಅಲ್ಲಿ ವಾಹನಗಳಿಗೆ ನಿರ್ಬಂಧ ಇರ್ತಾರೆ ಅಂದರೆ ಬಿಬಿಎಂಪಿಯಲ್ಲೂ ಈಗ ಅಂಡರ್ಪಾಸ್ಗಳು ಮುಳುಗೋಗೋ ಮಟ್ಟಕ್ಕೆ ಆಗ್ತಿದೆ ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ಕೆಟ್ಟ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲೇ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿರುವಂಥ ಉದಾಹರಣೆಗಳಿವು ಯಾಕಂದ್ರೆ ನಿನ್ನೆ ಆದಂಥ ಘಟನೆ ಈಗ ಸರ್ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಮಣ್ಣಿನ ಗುಡ್ಡೆಗಳನ್ನು ಇಲ್ಲೇ ಬಿಟ್ಟೋಗಿರುವಂಥದ್ದು ಅಂದರೆ ಮಣ್ಣನ್ನು ಎತ್ತದೆ ಬಿಟ್ಟು ಹೋಗುವಂಥದ್ದು ಇದು ಎಷ್ಟು ಮಹಾ ದೊಡ್ಡ ಕೆಲಸ ಯಾಕಂದರೆ ಒಂದು ಮೋರಿನ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಮಣ್ಣನ್ನು ಏನು ಬಿಡ್ತಾರೆ ಯಾಕಂದರೆ ಎರಡೂ ಅಂಡರ್ಪಾಸ್ನಲ್ಲಿ ಎರಡೂ ಭಾಗಗಳು ತಗ್ಗು ಪ್ರದೇಶವಾಗಿರುತ್ತೆ ಅಂಡರ್ಪಾಸ್ನ ಎಜ್ಜೆ ಏನು ಬರುತ್ತೆ ಅದು ಇಲ್ಲಿಗೆ ಈ ರೀತಿ ಮಣ್ಣುಗಳನ್ನ ಬಿಟ್ಟೋದಾಗ ಸಹಜವಾಗಿ ಅದು ಮೋರಿ ಒಳಗಡೆ ಹೋಗುತ್ತೆ ಮೋರಿ ಬ್ಲಾಕ್ ಆಗುತ್ತೆ ಈಗ ಮೋರಿನ ಕ್ಲೀನ್ ಮಾಡದೆ ಮಳೆ ನೀರು ಅತಿ ಹೆಚ್ಚು ಬಂದಾಗ ಮಳೆ ಅತಿ ಹೆಚ್ಚು ಹೋದಾಗ ಸಹಜವಾಗಿಯೇ ಇಲ್ಲಿ ನೀರಿನ ಮಟ್ಟ ಎದೆ ಮಟ್ಟಕ್ಕೋ 5 ಅಡಿ 6 ಅಡಿ 7 ಅಡಿ ಈ ರೀತಿ ನಿಂತ್ಕೊಳ್ಳುವಂಥದ್ದು ನೆನ್ನೆನೂ ಅದೇ ರೀತಿ ಆಗಿರುವಂಥದ್ದು ಈಗ ವರದಿ ತರಿಸ್ಕೋತೀವಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಬಿಟ್ರೆ ಪ್ರಾಣಗಳು ಈ ರೀತಿ ನೆನ್ನೆ ಒಂದು ಯುವತಿ ಪ್ರಾಣ ಹೋಗ್ತಿರ್ಲಿಲ್ಲ ಅದಕ್ಕೆ ಕಾರಣ ಬಿಬಿಎಂಪಿ ಅಂತಲೇ ಹೇಳ್ಬೋದು